ನಮಸ್ಕಾರ ಸ್ನೇಹಿತರೆ, ಆಯುಷಿ ರುಚಿ ಅಭಿರುಚಿ ಚಾನೆಲ್ಗೆ ಸುಸ್ವಾಗತ. ಮಟ್ಕಾ ಚಿಕನ್ ಮಾಡುವುದು ಹೇಗಂತ ನೋಡಿಕೊಂಡು ಬರೋಣ ಬನ್ನಿ. ಮಟ್ಕಾ ಚಿಕನ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 5 ಟೇಬಲ್ ಸ್ಪೂನಷ್ಟು ಅಚ್ಚಕರದ ಪೌಡ್ರು, 2/2 ಟೇಬಲ್ ಸ್ಪೂನಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು 7-8 ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 4-5 ಮೆಣಸಿನಕಾಯಿ, ಪಲಾವ್ ಎಲೆ, ಕಪ್ಪು ಮತ್ತು ಬಿಳಿ ಮೆಣಸು, ಜಾಯಿಕಾಯಿ, ಚಕ್ರಮೊಗ್ಗು, ದಾಲ್ಚಿನ್ನಿ, ಏಲಕ್ಕಿ. ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಳ್ಳೋಣ. ಆನಂತರ 1 ಕೆಜಿ ಚಿಕನ್ ಇದೆ, ಒಂದು 5 ಟೇಬಲ್ ಸ್ಪೂನಷ್ಟು ಅಚ್ಚಕರದ ಪೌಡ್ರು, ಮತ್ತು 2/2 ಟೇಬಲ್ ಸ್ಪೂನು ಉಪ್ಪು, ಶುಂಠಿ ಒಂದು 1/4 ಇಂಚಿನಷ್ಟು, ಹಸಿ ಶುಂಠಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಗೆ ಹಾಕ್ಕೊಳ್ಳಿ, ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು, ಧನಿಯಾ ಪೌಡ್ರ್ 1 ಟೇಬಲ್ ಸ್ಪೂನು, ಏಲಕ್ಕಿ 7-8, ಚಕ್ರಮೊಗ್ಗು, ದಾಲ್ಚಿನ್ನಿ, ಜಾಯಿಪಾಳ ಸ್ವಲ್ಪ, 7-8 ಮೆಣಸು, ಪಲಾವ್ ಎಲೆ, ಮೆಣಸಿನಕಾಯಿ 1-2 ಮೆಣಸಿನಕಾಯಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಒಂದು 5 ಟೇಬಲ್ ಸ್ಪೂನಷ್ಟು ಮೊಸರು, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮಡಿಕೆ ತಗೊಂಡು ಅದಕ್ಕೆ ಎಣ್ಣೆ ಹಾಕಿಕೊಳ್ಳೋಣ. 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಸೈಡಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಆನಂತರ ನಾವು ಮಿಕ್ಸ್ ಮಾಡಿಕೊಂಡಿರುವಂಥ ಚಿಕನ್ ಮಟ್ಕಾದಲ್ಲಿ ಹಾಕಿಕೊಳ್ಳೋಣ. ಅದರ ಮುಚ್ಚಳವನ್ನು ಹಾಕಿಕೊಂಡು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಮೈದಾ ಹಿಟ್ಟನ್ನು ಕಲಸ್ಕೊಳ್ಳೋಣ. ಅದೇ ಇವಾಗ ಹಚ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕ್ಲೋಸ್ ಮಾಡ್ಕೊಳ್ಳಿ, ಏರ್ ಹೋಗಬಾರ್ದು ಆ ಥರ ಕ್ಲೋಸ್ ಮಾಡ್ಕೊಳ್ಳಿ. ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟೆ ಪಾತ್ರೆ ಇಡಬೇಕು, ಯಾಕಂದರೆ ಅದು ಮಣ್ಣಿನ ಪಾತ್ರೆ, ನಿಧಾನವಾಗಿ ಇಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು, ಇಲ್ಲಾಂದರೆ ಮಣ್ಣಿನ ಪಾತ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಡೆಯೋ ಚಾನ್ಸಸ್ ಇರ್ತದೆ. 1.5 ಅವರ್ವರೆಗೂ ಬೇಯಿಸ್ಕೋಬೇಕು. ಇವಾಗ 1.5 ಅವರ್ ಆಗಿದೆ, ಬೆಂದಿದೆಯಾ ನೋಡಿಕೊಳ್ಳೋಣ. ಎಲ್ಲವನ್ನು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಬೆಂದಿದೆ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಕೊಳ್ಳೋಣ. ಇನ್ನೊಂದು ಸಾರಿ ಕೊತ್ತಂಬರಿ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಣ್ಣಿನ ಪಾತ್ರೆಯಲ್ಲಿ ಒಂದ್ಸಲ ಮಾಡಿ ಮತ್ತೆ ಮತ್ತೆ ತಿನ್ನಬೇಕು ಅನಿಸ್ತದೆ ನಿಮಗೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಮಣ್ಣಿನ ಪಾತ್ರೆಯಲ್ಲಿ ತಿನ್ನೋದರಿಂದ ಆರೋಗ್ಯಕ್ಕೂ ಒಳ್ಳೆಯದು,
ಮತ್ತು ತುಂಬ ಟೇಸ್ಟಾಗಿರುತ್ತದೆ. ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್, ಬೆಲ್ ಐಕಾನ್ ಹಾಕಿ, ನಮ್ಮ ನೋಟಿಫಿಕೇಷನ್ ಎಲ್ಲ ನಿಮಗೆ ಮೊದಲು ತಲುಪುತ್ತದೆ. ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು.